ಗೊತ್ತಾಗ್ತಾ ಇದೆ, ಒಂದ್ ಕಪ್ ಕಾಫಿ ಮಾಡ್ಕೊಡೆ. ಹಾ ನಂಗೆ ಆಗಲ್ಲ, ನಾನು ಟಿಕ್ಟಾಕ್ ರೀಲ್ಸ್ ಮಾಡ್ಬೇಕು. ಅಯ್ಯೋ ನನ್ ಕನ್ನ, ಸುಸ್ತಾಗಿ ಬಂದೇನಪ್ಪ ಆಫೀಸಿಂದ, ಕಾಫಿ ನಾನ್ ಮಾಡ್ಕೊಡ್ತೀನಿ ಬಾ ಕಂದ. ಆಹಾ ಅದೇನಂತ ಮದುವೆ ಮಾಡ್ಕೊಂಬಂದ್ರ ಇವಳನ್ನ, ಇವ್ರ ಅಪ್ಪ ಅಮ್ಮ ರೀಲ್ಸ್ ಮಾಡ್ಕೊಂಡೇ ಹುಟ್ಟಿಸ್ಬಿಟ್ಟಂಗವ್ರೆ ಇವಳನ್ನ. ಅಮ್ಮ ಅಮ್ಮನೇ ಯಾವತ್ತಿದ್ರು ಇರು ಮಾಡ್ಕೊಂಬ. ಕೈ ತುತ್ತು ಕೊಟ್ಟೋಳೆ, ಐ ಲವ್ ಯು ಮೈ ಮದರ್ ಇಂಡಿಯಾ. ನೋಡ್ದ ಈ ಕೇಳಿ ಅತ್ತೆ, ನನ್ ಗಂಡನ್ಗೆ ನನ್ ಮೇಲೆ ಬ್ಯಾಡ್ ಒಪಿನಿಯನ್ ಬರೋತರ ಮಾಡ್ತಾಳೆ. ರೀ ನಾನು ಮಾಡ್ಕೊಂಡ್ ಬರ್ತೀನಿ ರೀ. ಬೇಡ ಬೇಡ, ಅಮ್ಮ ಮಾಡ್ಕೊಂಡ್ ಬರ್ತಾರಂತೆ. ನಾನ್ ಮಾಡ್ಕೊಂಡ್ ಬರ್ತೀನಿ, ನೀವು ಕುಡಿಬೇಕು ಅಷ್ಟೇ. 5 minutes later. ತಗೋ ಮಗನೇ, ನಿನಗೋಸ್ಕರ ಪ್ರೀತಿಯಿಂದ ಕಾಫಿ ಮಾಡ್ಕೊಂಡ್ ಬಂದಿದ್ದೀನಿ. ಹಾ ನಾನು ರೀಲ್ಸ್ ಮಾಡೋದ್ ಬಿಟ್ಟು ಟೀ ಮಾಡ್ಕೊಂಡ್ ಬಂದಿದ್ದೀನಿ. ನಂದೇ ಕುಡಿಬೇಕು ಮಗನೇ, ನಂದ್ ಕುಡಿಬೇಕು, ನಂದ್ ಕುಡಿಬೇಕು, ನಂದ್ ಕುಡಿಬೇಕು, ನಂದು ನಂದು. ಅಯ್ಯೋ ಜಗಳ ಆಡ್ಬಿಡಿ ಮಮ್ಮಿ, ಇಬ್ರು ಮಾಡ್ಕೊಂಡ್ ಬಂದಿರೋದು ಕುಡಿತೀನಿ. The next day. ಮಗನೆ ಸ್ವಲ್ಪ ನಾನು ದೇವಸ್ಥಾನ ಡ್ರಾಪ್ ಮಾಡಿ ಬರೋ. ಹಾ ಬಂದೆ ಮಮ್ಮಿ. ಹಾ ಎಲ್ಗ ಹೋಗ್ತಾ ಇದೀರಾ? ನನ್ನ ಬ್ಯೂಟಿ ಪಾರ್ಲರ್ ಕರ್ಕೊಂಡು ಹೋಗ್ಬೇಕು, ಅವ್ರು ನನ್ನ ಕರ್ಕೊಂಡು ಹೋಗ್ತಾರ ಅಷ್ಟೇ. ಲೋ ನಾನ್ ನಿನ್ನ ಎತ್ತಿರೋಳು, ಮೊದ್ಲು ನನ್ನ ಕರ್ಕೊಂಡು ಹೋಗ್ಬೇಕು ಅಷ್ಟೇ. ಹಾ ನೀವ್ ಇವನ್ನ ಎತ್ತಿದೀರಾ ಅಷ್ಟೇ, ನಾನ್ ಇವನ್ ಹತ್ರ ದಿನ ಎತ್ತಿಲ್ವಾ? ಅಮ್ಮ ನಿಮ್ನ ಸಂಜೆ ಕರ್ಕೊಂಡು ಹೋಗ್ತೀನಿ ಅಮ್ಮ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಷ್ಟೇ ಬಿಡು ಬೇವರ್ಸಿ, ಲಕ್ಷ ಚೋಳ್ ಬಂದ್ಮೇಲೆ ವಿಕ್ಸ ಚೋಳ್ನ ಮರ್ತೇ ಬಿಟ್ಟೆ. ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟೋಳ ಮರಿಬೇಡ. ಹಂಗಲ್ಲಮ್ಮ ಪ್ಲೀಸ್. ಅಯ್ಯೋ ನಿಮ್ಮ ಅಮ್ಮಂದು ಬೆರಿ ಮೊಸರೇ ಕಂಡಿರು, ಸುಮ್ನೆ ರೀ. ನಗಕ್ಕಾಗ್ದೆ ಅಳಕ್ಕಾಗ್ದೆ ಬಾಳಕ್ಕಾಗ್ದೆ ಮಗ ಮಗಗ್ ಮುಂಚೆ ನಾನ್ ಮಾಡ ಒಡೆ ತಿನ್ಕೊಂಡ ಆರಾಮಾಗಿದ್ದ, ಇವಾಗ ನೀನ್ ಶಡೆ ಮಾಡಕಿದ್ಯಲ್ಲ ಶಡೆ. ನಿನ್ ಮಗ ಏನು ಮನ್ಮತನ, ನನ್ ಮದ್ವೆ ಮಾಡ್ಕೊಳಕ್ ಮುಂಚೆ ನಿನ್ ಮಗ ಒಳ್ಳೆ ಪ್ಯಾಕ್ ಗುಂಡೆ ತರ ಇದ್ದ, ನಾನು ಮದ್ವೆ ಮಾಡ್ಕೊಂಡವ್ನ ಈಗ ತರ ಮಾಡಿರೋದು. ನನ್ ಮಗನ ಪ್ಯಾಕ್ ಗುಂಡೆ ಹಾಕಿದ್ರೆ ಸುಪ್ನಾತಿಯೇ. ಹಾ ನೀನು ಪ್ಯಾದಿನಿ. ಅಯ್ಯೋ ಅಯ್ಯೋ ಅಯ್ಯೋ, ಇದನ್ ಮನೇನ ಮಾರ್ಕೆಟ್ ಒಳ್ಳೆ ಬೀದಿನ ಹೇಳ್ತಾರೆ, ಕಿತ್ತಾಡ್ತಾ ಇದ್ದೀರಲ್ಲಮ್ಮ. ಕಡಪ್ಪ ಯಾವಾಗ್ಲೂ ನಾನೇ ಜಗಳ ಮಾಡುದು, ನಿನ್ ಹೆಂಡತಿ ಏನು ಮಾಡಲ್ಲ. ಮುಂಚೆ ಅಮ್ಮ ಐ ಲವ್ ಯು ಅಮ್ಮ ಐ ಲವ್ ಅಂತ ಸ್ಟೇಟಸ್ ಹಾಕ್ತಾ ಇದ್ದೆ, ಅವಾಗ ಅನ್ಕೊಂಡೆ ನನ್ ಮಗ ಯಾವಾಗ ಬಂದ್ರು ಚೇಂಜ್ ಆಗಲ್ಲ ಅಂತ. ಎಲೆಕ್ಷನ್ ಗೆದ್ ಮೇಲೆ ರಾಜಕಾರಣಿಗಳು ಚೇಂಜ್ ಆದಂಗ ಆಗುತ್ತಲ್ಲೋ, ಹೆಂಡತಿ ಸರಿಗೆಕೊಂಡು ಹೆಂಡತಿ ಗುಲಾಮ ಆಗೋದಲ್ಲೋ. ಅಮ್ಮ ನೀವೇ ಹಂಗನ್ ಗೊತ್ತೀರಾ, ನಾಯಿ ಅಲ್ಗೂ ಹಸು ಅಲ್ಗೂ ವ್ಯತ್ಯಾಸ ಇಲ್ವಾ? ನೀವು ಹಸು ಆಗ್ತಾರ ಅಮ್ಮ, ನೀವೇ ಗ್ರೇಟ್. ಅಯ್ಯೋ ಅಯ್ಯೋ ನನ್ನ ಲವ್ ಮಾಡುವಾಗ ನೀನೇ ಚಿನ್ನ ನೀನೇ ಬಂಗಾರ ಅಂತ ದಿನ ನನ್ನ ಹಿಂದೆ ನಾಯಿ ತರ ಅಲಿತಿದ್ದಲೋ, ಇವಾಗ ನಿಮ್ಮ ಅಮ್ಮನೇ ಎಲ್ಲ ಅಂತಿದ್ಯಲ್ಲ. ನನ್ನ ನಾಯಿ ಹಾಲು ಹೋಗ್ಬಿಟ್ಟಲ್ಲ ನನ್ ಮಗನೆ, ಇವತ್ತಿಂದ ಯಾವ್ದಾದ್ರು ನಾಯಿ ಜೊತೆ ಮಲ್ಕೋ ಹೋಗು. ದಿ ನೆಕ್ಸ್ಟ್ ಡೇ. ಇವ್ರಿಬ್ರು ಅರ್ಜೆಂಟ್ ಆಗಿ ಏನಾದ್ರು ಮಾಡ್ಬೇಕಲ್ಲ, ಇಲ್ಲಾಂದ್ರೆ ಜನ ನನ್ನ ಬ್ಯಾಡ್ ಕಮೆಂಟ್ಸ್ ಹಾಕಿ ರುಬ್ಬತ್ತರ ಡೈಲಿ ಇವ್ರಿಬ್ರು ನನ್ನ ರುಬ್ಬಾಕ್ಬಿಡ್ತಾರೆ. ತಿರುಬೋಕಿ ಕಂಪನಿ ಪ್ರೆಸೆಂಟ್ಸ್ ಆದರ್ಶ ಅತ್ತೆ ಸೊಸೆ, ಗೆದ್ದವರಿಗೆ 10 lakh rupees ಬಹುಮಾನನ. 10 lakh? ಲೋ ಏನು ಅದು? ಅದ ತಿರುಬೋಕಿ ಕಂಪ್ನಿಯವರು ಆದರ್ಶ ಅತ್ತೆ ಸೊಸೆ ಅಂತ ಒಂದು ಪ್ರೋಗ್ರಾಮ್ ನಡೆಸ್ತವ್ರೆ, ಅದ್ರಲ್ಲಿ ಏನಾದ್ರೂ ಅತ್ತೆ ಸೊಸೆ ಗೆದ್ರೆ 10 lakh rupees ಕೊಡ್ತಾರಂತೆ. ನಾವಿಬ್ರು ಹೋಗ್ತೀವಿ ಕಣೋ. ಅಯ್ಯೋ ಅದು ನಿಮ್ಮಂತ ಅಂದಿನ ಹೇಳ್ತಾರ ಕಿತ್ತಾಡ ಅತ್ತೆ ಸೊಸೆಗಲ್ಲ, ಅದು ಖುಷ್ ಖುಷಿಯಾಗಿರ್ತಾರಲ್ಲ ಅಂತ ಅತ್ತೆ ಸೊಸೆಯರಿಗೆ. ನಾವೇನ್ ಕಿತ್ತಾಡ್ತೀವಿ, ಇವಳು ನನ್ ಸೊಸೆ ಅಲ್ಲ ಕಣೋ, ಮಗಳು. ಅಯ್ಯೋ ನಮ್ಮ ಅತ್ತೆ ದೇವ್ ತರ ರೀ, ನಾವಿಬ್ರು ಅಮ್ಮ ಮಗಳ ತರಾನೇ. ಆ ಸುಪ್ನಾತಿ ಎಂತ ನಾಟಕ ಆಡ್ತೀಯ, ಇದೆಲ್ಲ ದುಡ್ಡು ಬರೋವರ್ಗು ಅಷ್ಟೇ, ಆ ದುಡ್ಡು ಬಂದ್ಮೇಲೆ ನಿನ್ಗೆ ವಿಷ ಕೊಟ್ಬಿಟ್ಟು ಸಾಯಿಸ್ಬಿಟ್ಟು ನಾನು ನನ್ನ ಗಂಡ ಆರಾಮಾಗಿರ್ತೀವಿ. ಆಹಾ ಬಿಲ್ಬಿತ್ರಿ, ಫಸ್ಟು ಆ ದುಡ್ಡು ನನ್ನ ಕೈಗೆ ಬರಲಿ ಇರು, ನನ್ನ ಮಗನಿಗೆ ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡಿ ಇವಳು ನಮ್ಮ ಮನೆ ಬಿಟ್ಟು ಓಡಿಸ್ತೀನಿ. ಅತ್ತೆ ನಿಮಗೆ ಬಿಸಿ ಬಿಸಿ ಮುದ್ದೆ ಮಾಡ್ಕೊಬರ್ತೀನಿ ರೀ. ಅಯ್ಯೋ ಬೇಗ ಮಾಡ್ಕೋಬೋಗಮ್ಮ, ನಿನ್ನ ರೀಲ್ಸ್ ಮಾಡುವ ಕ್ಯಾಮ್ರಾ ಹಿಡಿತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಗೆ ಯಾವ್ದಾದ್ರು ಕಾನ್ಸೆಪ್ಟು ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಆ ವಿಡಿಯೋನ ನಾವು ಮಾಡ್ತೀವಿ.